ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಅತ್ಯಂತ ಶು ಸುಲಭವಾದ ಮತ್ತು ತುಂಬ ಶಕ್ತಿಶಾಲಿಯಾದಂಥ ಒಂದು ವಶೀಕರಣದ ಒಂದು ತಂತ್ರವಿದ್ಯೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕು ನನ್ನ ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ತಂತ್ರದಿಂದ ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣವನ್ನು ಮಾಡ್ಬೋದು ಇದು ಹೇಗೆ ಮಾಡಬೇಕಪ್ಪ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಇದರ ತಂತ್ರ ಫುಲ್ಲಾಗಿ ನೋಡಿ ಇದರ ತಂತ್ರ ನಿಮಗೆ ಗೊತ್ತಾಗುತ್ತೆ ಅರ್ಧಂ ನೋಡಿಬಿಟ್ಟು ಸ್ವಾಮಿಗಳೇ ಆಗಿಲ್ಲ ಸ್ವಾಮಿಗಳೇ ಆಗಿಲ್ಲ ಅಂತ ನೀವು ನನಗೆ ಪೂರ್ತಿಯಾಗಿ ನೋಡಿ ಆ ಒಂದು ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಇದು ಹಳೆಯ ಒಂದು ಪುರಾತನ ಒಂದು ವಿದ್ಯೆ ಇರೋದರಿಂದ ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಂದು ಶಾಂತಿಕರ್ಮದ ಪೂಜೆ ಇದೆ ಇನ್ನೊಂದು ಸದಾಚಾರದ ಒಂದು ಪೂಜೆ ಇದೆ ಎರಡು ವಿಧಿ ಇರೋದರಿಂದ ಇದರಲ್ಲಿ ನಾನು ನಿಮಗೆ ಸದಾಚಾರದ ಒಂದು ಪೂಜೆ ತಂತ್ರವನ್ನು ಇದ್ದೀನಿ ಅಂಥ ಒಂದು ತಂತ್ರದ ಉಲ್ಲೇಖದಿಂದಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾಕೆ ಅಂದರೆ ಇದು ತುಂಬ ಆದಂಥ ಒಂದು ತಂತ್ರ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ತಾಮ್ರದ ಹಾಳೆ ತೆಗೆದುಕೊಳ್ಳಿ ಆ ತಾಮ್ರದ ಹಾಳೆಯ ಮೇಲೆ ಈ ರೀತಿಯಾದಂಥ ಒಂದು ಗೊಂಬೆಯನ್ನು ಬರೀರಿ ಆ ಗೊಂಬೆಯನ್ನು ಬರೆದುಬಿಟ್ಟು ಇಲ್ಲಿ ಓಂ ಘಟ್ ಸ್ವಾಹ ಅಂತ ಇಲ್ಲಿ ಓಂ ಘಟ್ ಸ್ವಾಹ ಅಂತ ಅಲ್ಲಿ ಪ್ಲಸ್ ಇದೆ ನೋಡಿ ಅಲ್ಲಿ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವ್ರ ಹೆಸರನ್ನು ಬರೀರಿ ಅವ್ರ ಹೆಸರನ್ನು ಬರೆದುಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಅದನ್ನೆಲ್ಲ ಬರೆದುಬಿಟ್ಟು ನಿಮ್ಮ ಬಲಗೈನಲ್ಲಿ ಇಟ್ಕೊಳ್ಳಿ ಬಲಗೈನಲ್ಲಿ ಇಟ್ಕೊಂಬಿಟ್ಟು ಸ್ಮಶಾನ ಬೂದಿ ಏನಿದೆ ಚಿತಭಸ್ಮದ ಬೂದಿ ಸ್ವಾಮಿಗಳೇ ಅದನ್ನೇನಾದರೂ ಇಟ್ಕೊಂಡ್ಬಿಟ್ರೆ ನಮಗೇನಾದರೂ ತೊಂದರೆ ಆಗುತ್ತಾ ಬೇರೆಯವ್ರ ಬೂದಿಯನ್ನು ಮುಟ್ಟಿದ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಂತ ನೀವು ಯೋಚನೆ ಮಾಡಿದ್ರೆ ನಿಮಗೇನು ತೊಂದರೆ ಆಗಲ್ಲ ನಿಮಗೇನು ಸಮಸ್ಯೆ ಆಗೋದಿಲ್ಲ ಅದನ್ನು ಮೊದಲು ತೆಗೆದುಕೊಂಡು ಅದನ್ನು ನೀವು ಮೊದಲು ತೆಗೆದುಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಂತೂ ಮಾಡೋಕ್ಕೆ ಹೋಗಬೇಡಿ ಇದು ಹೊರಗಡೆ ಒಂದು ನಿರ್ಜನ ಪ್ರದೇಶದಲ್ಲಿ ಮಾಡಿ ಈ ರೀತಿಯಲ್ಲಿ ತಾಮ್ರದ ಹಳೆಯನ್ನು ತೆಗೆದುಕೊಂಡು ಚಿತಬಸ್ವವನ್ನು ತೆಗೆದುಕೊಂಡು ಸ್ವಲ್ಪ ಪಕ್ಕದಲ್ಲಿಡಿ ನಾನು ಹೇಳ್ತೀನಿ ಆಮೇಲೆ ಅದನ್ನು ಇಟ್ಕೊಂಡ್ಬಿಟ್ಟು ಆ ತಾಮ್ರದ ಹಳೆಯ ಮೇಲೆ ಬರೆದುಬಿಟ್ಟು ಆ ಪ್ಲೇಸ್ ಆಕಾರದಲ್ಲಿರುವಂಥ ಜಾಗದಲ್ಲಿ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರನ್ನು ಆ ಒಂದು ತಾಮ್ರದ ಹಳೆಯ ಮೇಲೆ ಬರೆದುಬಿಟ್ಟು ಆ ತಾಮ್ರದ ಹಾಳೆಯನ್ನು ಒಂದು ತಾಮ್ರದ ಹಾಳೆಯನ್ನು ಬಲಗೈನಲ್ಲಿ ಇಟ್ಕೊಂಡು ನೂರ ಎಂಟು ಬಾರಿ ಆ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು ಯಾವ ಮಂತ್ರ ಅಪ್ಪ ಅಂದರೆ ನೀವೇನು ಈ ಹಾಳೆ ಮೇಲೆ ಬರ್ದಿರ್ತೀರಲ್ಲ ಓಂ ಘಟ್ ಸ್ವಾಹ ಓಂ ಘಟ್ ಸ್ವಾಹ ಅಂತ ನೂರ ಎಂಟು ಬಾರಿ ಇದನ್ನು ಹೇಳಬೇಕು ನೂರ ಎಂಟು ಬಾರಿ ಇದನ್ನು ಹೇಳಿಬಿಟ್ಟು ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ಸಿದ್ಧಿ ಮಾಡ್ಕೊಂಡಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ನೀವೇನು ಸ್ಮಶಾನದ ಬೂದಿಯನ್ನು ಎತ್ಕೊಂಡಿರ್ತೀರಲ್ಲ ಆ ಬೂದಿಯನ್ನು ತೆಗೆದುಕೊಂಡು ಅದರಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಮಣ್ಣನ್ನು ತೆಗೆದುಕೊಂಡು ಅದನ್ನೆರಡನ್ನೂ ಮಿಶ್ರಣವನ್ನು ಮಾಡಿ ಆ ಮಿಶ್ರಣವನ್ನು ಮಾಡಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಆ ತಾಮ್ರದ ಹಾಳೆ ಇರುತ್ತಲ್ಲ ಆ ತಾಮ್ರದ ಹಾಳೆಯನ್ನು ಆ ಕೆಳಗಡೆ ನೆಲದ ಮೇಲೆ ಇಟ್ಟುಬಿಟ್ಟು ತಾಮ್ರದ ಹಾಳೆಯ ಮೇಲೆ ನೆಲದ ಮೇಲೆ ಇಟ್ಟುಬಿಟ್ಟು ನೀವು ಮಿಶ್ರಣವನ್ನು ಮಾಡಿರುವಂಥ ಭಸ್ಮ ಮತ್ತು ಮಣ್ಣನ್ನು ಅದರ ಆ ಒಂದು ತಾಮ್ರದ ಹಾಳೆಯ ಮೇಲೆ ಹಾಕಿ ಆ ತಾಮ್ರದ ಹಾಳೆಯ ಮೇಲೆ ಹಾಕಿ ಆ ತಾಮ್ರದ ಹಾಳೆಯ ಮೇಲೆ ಹಾಕ್ಬೇಕಾರೆ ಓಂ ಘಟ್ ಸ್ವಾಹ ಅವಾಗಲೇ ಏನು ಹೇಳಿದ್ರಲ್ಲ ಆ ಮಂತ್ರವನ್ನು ತಿರ್ಗ ಹದಿನೆಂಟು ಬಾರಿ ಹದಿನೆಂಟು ಬಾರಿ ಅದನ್ನು ಹೇಳಿಬಿಟ್ಟು ನಿಮ್ಮ ಬಲಗೈನಲ್ಲಿ ತಿರ್ಗ ಆ ತಾಮ್ರದ ಹಾಳೆ ಕೆಳಗಡೆನೇ ಇರಲಿ ಬಲಗೈಯಲ್ಲಿ ಮಣ್ಣು ಆ ಬೂದಿ ಮತ್ತು ಆ ಮಣ್ಣನ್ನು ಇಟ್ಕೊಂಡು ತಿರ್ಗ ಬಲಗೈನಲ್ಲಿ ಬಲಗೈನಲ್ಲಿ ಇಟ್ಕೊಂಡು ಹದಿನೆಂಟು ಬಾರಿ ಅದನ್ನು ಹೇಳಿಬಿಟ್ಟು ಹದಿನೆಂಟು ಬಾರಿ ಅದನ್ನು ಹೇಳಿಬಿಟ್ಟು ಆ ಒಂದು ತಾಮ್ರದ ಮೇಲೆ ಹಾಕಿ ಅದಾದ ನಂತರ ಲಾಸ್ಟಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಅಲ್ಲೇ ಬಿಟ್ಟು ಬನ್ನಿ ಅದನ್ನು ಅಲ್ಲೇ ಬಿಟ್ಟು ಬನ್ನಿ ತಿರ್ಗಾ ಯಾವುದೇ ಕಾರಣಕ್ಕೂ ಅದನ್ನು ಆ ತ ಆಗಲಿ ಆ ಮಣ್ಣಾಗಲಿ ಆ ಯಂತ್ರ ಆಗಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಾಗಲಿ ಎಲ್ಲೂ ತರಬೇಡಿ ಅದನ್ನು ನೀವು ಅದನ್ನು ಅಲ್ಲೇ ಬಿಟ್ಟು ಬನ್ನಿ ಈ ರೀತಿಯಲ್ಲಿ ಬಿಟ್ಟು ಬಂದ ನಂತರ ನೀವು ಮನೆಗೆ ಪ್ರವೇಶ ಮಾಡುವ ಮುಂಚಿತವಾಗಿ ನೀವು ಸ್ನಾನ ಮಾಡಬೇಕು ಯಾಕೆಂದರೆ ನೀವು ಸ್ಮಶಾನದಲ್ಲಿ ಆ ಒಂದು ತಂತ್ರವನ್ನು ಮಾಡಿರ್ತೀರ ಈ ಒಂದು ತಂತ್ರವನ್ನು ನಿಮ್ಮ ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರ ಆಗಿರ್ಬೋದು ಯಾಕೆಂದರೆ ನೀವು ಕಷ್ಟಪಟ್ರೇ ನಿಮ್ಮ ಪ್ರೇಯಸಿ ನಿಮಗೆ ಸಿಗೋದು ನಿಮಗೆ ಇಷ್ಟಪಟ್ಟವರು ನಿಮಗೆ ಸಿಗೋದು ಅಥವಾ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮ್ಮಂತೆ ವಶ ಆಗೋದು ನಿಮ್ಮ ಕಷ್ಟಗಳು ಈಡೇರುಗಳು ಆಗ ಮಾಡಬೇಕಪ್ಪ ನಮ್ಮ ಕೈಲಿ ಆಗೋದು ಬೇರೆ ಒಂದು ವಿಧಿಯಿಂದ ನಮಗೇನು ಆಗೋದೇ ಇಲ್ಲ ಇದೊಂದೇ ವಿಧಿ ಅಂತ ಇದ್ದರೆ ಈ ಒಂದು ವಿಧಿಯನ್ನು ಮಾಡಿ ಇದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಿ ಇದು ಸತ್ಯ ಸ್ನೇಹಿತರೇ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಧನ್ಯವಾದಗಳು